ಕರ್ನಾಟಕ ಸ್ಟೇಟ್ ಟೈಲ್ ಅಸೋಸಿಯೇಷನ್ ಇದರ ರಾಜ್ಯ ಸಮಿತಿಯ ಮಹಾಸಭೆ ಇದೇ ತಾರೀಕು 31/10/2021 ಭಾನುವಾರ ಪ್ರಧಾನ ಕಚೇರಿ ಟೈಲರ್ ಭವನದಲ್ಲಿ ಜರಗಲಿಕ್ಕಿದೆ. ಈ ವರ್ಷದ ಮಹಾಸಭೆಯಲ್ಲಿ ಬಹಳ ಅಗತ್ಯವಾದ ವಿಚಾರ ವರ್ಷಂ ಪ್ರತಿ ಜರಗಾಗಿ ವಾರ್ಷಿಕ ವರದಿ, ವಾರ್ಷಿಕ ಲೆಕ್ಕಪತ್ರ, ಆಡಿಟ್ ರಿಪೋರ್ಟು ಮಂಡನೆ, ಅದರ ನಂತರ ಅನುಮೋದನೆ, ಅದರ ನಂತರ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮುಂದೆ ನಮ್ಮ ಹೋರಾಟದ ಬಗ್ಗೆ. ಕಳೆದ 16-17 ಬಜೆಟಲ್ಲಿ ರಾಜ್ಯ ಸರ್ಕಾರ 10 ಕೋಟಿ ಬಜೆಟಲ್ಲಿ ಮಂಡನೆ ಮಾಡಿ, ಬಜೆಟ್ ಮಂಡನೆ ಮಾಡಿದಾಗ 10 ಕೋಟಿ ಧನ ವಿನಿಯೋಗದಲ್ಲಿ ತೆಗೆದಿಟ್ಟು ನಮಗೆ ಭವಿಷ್ಯ ನಿಧಿ ಜಾರಿ ಮಾಡ್ತೇವೆ ಅಂತೇಳಿ ಲಿಖಿತವಾದ ಆಶ್ವಾಸನೆಯನ್ನು ಸರ್ಕಾರ ಕೊಟ್ಟಿತ್ತು. ಆದರೆ ಬಜೆಟ್ ಮಂಡನವಾಗಿ ವರ್ಷ 3 ಕಳೆದು 4 ವರ್ಷ ಆದರೂ ಭವಿಷ್ಯ ನಿಧಿ ಜಾರಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ರಾಜ್ಯ ಸಮಾಸಭೆಯಲ್ಲಿ ಗಂಭೀರವಾದ ಚರ್ಚೆಯಾಗಿ ದೊಡ್ಡ ಮಟ್ಟದ ಸರ್ಕಾರದ ಮುಂದೆ ನಮ್ಮದು ದೊಡ್ಡ ಮಟ್ಟದ ಹೋರಾಟ ನಡೆಯಬೇಕು, ಸರ್ಕಾರ ಭವಿಷ್ಯ ನಿಧಿಯನ್ನು ಜಾರಿ ಮಾಡಲೇಬೇಕು ಎನ್ನುವ ನಿಟ್ಟಿನಲ್ಲಿ ಹೋರಾಟದ ಚಿಂತನೆಯಾಗಿತ್ತು. ಆದರೆ ಈ ಲೋಕಕ್ಕೆ ಬಂದಂಥ, ಜಗತ್ತನ್ನು ಆವರಿಸಿದ ಕೊರೋನಾ ಮಹಾಮಾರಿಯಿಂದಾಗಿ ನಮ್ಮ ಕಳೆದ ರಾಜ್ಯದ ಮಹಾಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ, ಹೋರಾಟದ ಆ ನಿರ್ಧಾರವನ್ನು ನಮಗೆ ಯಶಸ್ವಿಗೊಳಿಸಲು, ಆ ಕಾರ್ಯಕ್ರಮವನ್ನು, ಹೋರಾಟದ ಕಾರ್ಯಕ್ರಮ ಹಾಕಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಬರುವ ಮಹಾಸಭೆಯಲ್ಲಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ, ಬಹುತೇಕ ಜಿಲ್ಲೆಯ ಹೆಚ್ಚಿನ ಕಡೆಗಳಿಂದ ಈ ಮಹಾಸಭೆಯಲ್ಲಿ ಪ್ರತಿನಿಧಿಗಳಾಗಿ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾ ಮಟ್ಟದ, ಕ್ಷೇತ್ರ ಮಟ್ಟದ, ತಲಮಟ್ಟದಿಂದ ಪ್ರತಿನಿಧಿಗಳು ಭಾಗಿಯಾಗುತ್ತಾರೆ. ಎಲ್ಲರ ಕೂಗು, ಇಡೀ ರಾಜ್ಯದ ಪ್ರತಿಯೊಂದು ಸಮಿತಿಯ ಪ್ರತಿಯೊಬ್ಬ ಸದಸ್ಯನ ಕೂಗು, ಭವಿಷ್ಯ ನಿಧಿ ಜಾರಿಯಾಗಬೇಕು, ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ತಯಾರಾಗಬೇಕು, ಬೀದಿಗಿಳಿದು ಹೋರಾಟ ಮಾಡಿಯಾದರೂ ನಮ್ಮ ಭವಿಷ್ಯ ನಿಧಿಯನ್ನು ಜಾರಿ ಮಾಡಬೇಕೆಂದು ಒತ್ತಾಯ ಮಾಡುವಂಥ ಆ ಒಂದು ಹೋರಾಟದ ನಿರ್ಧಾರಕ್ಕೆ ನಾವು ಬರುವ ಮಹಾಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಿಕ್ಕಿದ್ದೇವೆ. ಕಳೆದ ಸುಮಾರು 22-23 ವರ್ಷಗಳಲ್ಲಿ ಜನರ ಮಧ್ಯೆ, ಜನಸಾಮಾನ್ಯರ ಮಧ್ಯೆ ನಾವು ಟೈಲರ್ಗಳಿಗೆ ಹಲವಾರು ರೀತಿಯ ಜನಪರ ಕಾಳಜಿಯೊಂದಿಗೆ, ಸಮಾಜಮುಖಿ ಚಿಂತನೆಯೊಂದಿಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ವಲಯ ಮಟ್ಟದಲ್ಲಿರ್ಬೋದು, ಕ್ಷೇತ್ರ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಸಹಾಯವನ್ನು ನಮ್ಮ ಸಂಘಟನೆ ನೀಡಿರುತ್ತದೆ. ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ನೀಡಿರುತ್ತದೆ. ಆದರೆ ಮುಖ್ಯವಾಗಿ 2000 ಇಸವಿಯಲ್ಲಿ ಗುಜರಾತ್ ಭೂಕಂಪದ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಒಂದು ಆ ಪರಿಹಾರ ನಿಧಿಗೆ ಒಂದು ಮನವಿ ಮಾಡಿದಾಗ ರಾಜ್ಯ ಸಮಿತಿ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದೆ. 2001 ಬೆಂಗಳೂರಿನ ಶ್ರುತಿ, ಒಬ್ಬ ಟೈಲರ್ ಮಗಳು, ಸತ್ಯನಾರಾಯಣ ಮಗಳು ಶ್ರುತಿ ಆ್ಯಸಿಡ್ ದಾಳಿಗೆ ಆದಾಗ 1,05,000 ರೂಪಾಯಿ ಸಹಾಯ ಮಾಡಿದೆ. 2010 ಉತ್ತರ ಕರ್ನಾಟಕ ನೆರೆ ಪರಿಹಾರ ನಿಧಿಗೆ ಸರ್ಕಾರ ವಿನಂತಿ ಮಾಡಿದಾಗ 1 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. 2017 ನಮ್ಮ ರಾಜ್ಯ ಸಮಿತಿ ಬೇರೆ ಬೇರೆ ಕಡೆ, ಜಿಲ್ಲೆಗಳಲ್ಲಿ, ಕ್ಷೇತ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೇತ್ರದಾನ, ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ, ಈ ಒಂದು ಜನಪರ ಕಾಳಜಿಯೊಂದಿಗೆ, ಸಮಾಜಮುಖ ಚಿಂತನೆಯ ಕೆಲಸದೊಂದಿಗೆ ಜನರ ಮಧ್ಯೆ ಹೋಗಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಹಾಸನ, ರಾಯಚೂರು, ಚಿಕ್ಕಮಗಳೂರು, ಬೇರೆ ಬೇರೆ ಕಡೆ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಜನಮನ ತಟ್ಟಿದೆ. ನಮ್ಮ ಉದ್ದೇಶ, ರಕ್ತವನ್ನು ನೀಡಿಯಾದರೂ ನಮ್ಮ ಸಂಘಟನೆಯನ್ನು ಉಳಿಸಬೇಕು, ಸವಲತ್ತನ್ನು ಪಡೆಯಬೇಕೆನ್ನುವ ನಿಟ್ಟಿನಲ್ಲಿ ಹಲವಾರು ಜನರಿಗೆ ಉಚಿತವಾದ ವೈದ್ಯಕೀಯ ಶಿಬಿರ, ಹಲವಾರು ಯೂನಿಟ್ ರಕ್ತ ಸಂಗ್ರಹ, ಹಲವಾರು ಜನರಿಗೆ ಉಚಿತ ಕನ್ನಡಕ ವಿತರಣೆ ಎಲ್ಲ ಮಾಡಿ ಜನಮನ ತಟ್ಟಿದೆ. ಎಲ್ಲ ಕಡೆ ಜನಪ್ರತಿನಿಧಿಗಳು ಬಂದವರು ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ, ವರ್ಷ ಇದನ್ನು ಮುಂದುವರಿಸಿದಂತೆ ಹೇಳಿದರು. ಆದರೆ ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ನಾವು ಈ ಸಂಘಟನೆಯ ಒಂದು ಸಂಸ್ಥಾಪನಾ ದಿನವನ್ನು
ಟೈಲರ್ಸ್ ಡೇಯನ್ನಾಗಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ 7/3/2019 ಈ ಭವನವನ್ನು ಕೂಡ ಅದೇ ಸಂಸ್ಥಾಪನ ದಿನದಂದೇ ಲೋಕಾರ್ಪಣೆ ಮಾಡಿ ಜನಮನ ತಟ್ಟಿದೆವು ಈ ಭವನದಲ್ಲಿ ಇಡೀ ರಾಜ್ಯದ ಟೈಲರ್ಗಳ ಒಂದು ಸತ್ಯಚಿಂತನೆ ಭವಿಷ್ಯದ ಒಂದು ಸಂಘಟನೆಯ ಒಗ್ಗಟ್ಟಿನ ಚಿಂತನೆ ಅಥವಾ ಸದುದ್ದೇಶ ಚಿಂತನೆ ಅಥವಾ ಬೇರೆ ಬೇರೆ ರೀತಿಯ ಚಿಂತನೆ ಈ ಭವನದಲ್ಲಿ ನಿರಂತರ ನಡೆಯುತ್ತಾ ಇದೆ 2018ರಲ್ಲಿ ಕೊಡಗು ಜಿಲ್ಲೆ ಪ್ರಕೃತಿ ವಿಕೋಪ ತುತ್ತಾದಾಗ ನಮ್ಮ ರಾಜ್ಯ ಸಮಿತಿಯು ನಮ್ಮ ಟೈಲರ್ ಸತ್ಯಬಾಂಧವರಿಂದ ಒಟ್ಟು ಸೇರಿಸಿದಂಥ ಸುಮಾರು 8,20,000 ದುಡ್ಡನ್ನು ಕೊಡಗು ಜಿಲ್ಲೆಯ 31 ಜನ ಬಂಟ್ವಾಳದ 2 ಉಡುಪಿಯ 1 ವೃತ್ತಿ ಬಾಂಧವರಿಗೆ ಕಷ್ಟದಲ್ಲಿದ್ದವರಿಗೆ ಸ್ಪಂದನೆ ನೀಡಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಇಚ್ಛೆ ಪಡ್ತೇನೆ ಕಳೆದ ಹಿಂದಿನ ವರ್ಷ MCFನವರು ನಮಗೆ ಒಂದು ದೊಡ್ಡ ಸಹಾಯ ಹಸ್ತ ಚಾಚಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಮತ್ತು MCF ಮ್ಯಾಂಗ್ಳೂರ್ ಫರ್ಟಿಲೈಸರ್ ಕೆಮಿಕಲ್ಸ್ ಲಿಮಿಟೆಡ್ ಅವರ ಆಡಳಿತ ಮಂಡಳಿ ಸಹಯೋಗದಲ್ಲಿ ಈ ಭವನದಲ್ಲಿ ಟೈಲರಿಂಗ್ ಕ್ಲಾಸ್ ನಡೆಯುತ್ತಿದೆ ದೊಡ್ಡ ರೀತಿಯ ಸಹಾಯ ನೀಡಿ ನಮಗೆ ಸಹಕಾರ ನೀಡಿದ್ದಾರೆ ಅವರ ಪ್ರಯತ್ನದಲ್ಲಿ 5 ಹೊಲಿಗೆ ಯಂತ್ರ ಅದೇ ಮಂಗಳೂರಿನ ಶಾಸಕರಾದ ವೇದಸ್ಕಾಮತ್ರ ಒಂದು ಸಹಕಾರದಿಂದ 5 ಒಟ್ಟು 4,2,000 ಇಸಿಯಂದು ಆ ಒಂದು ಸರಳ ಕಾರ್ಯಕ್ರಮದಲ್ಲಿ ನಾವು 10 ಹೊಲಿಗೆ ಯಂತ್ರ ನೀಡಿ ಆ ಸಂದರ್ಭ ಮುಂದಿನ 7/3/2021 ಈ ಟೈಲರ್ಸ್ ಏನು ಅಭೂತಪೂರ್ವ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಜಿಲ್ಲೆಯಲ್ಲಿ ಒಂದು 100 ಹೊಲಿಗೆ ಯಂತ್ರ ನೀಡಬೇಕೆಂದು ನಾವು ಆ ಸಂದರ್ಭದಲ್ಲಿ ತಗೊಂಡ ತೀರ್ಮಾನ ಕಳೆದ 7/3/2021 ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ರಾಯಚೂರು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಜನಪರ ಕಾಳಜಿಯ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮುಂದೆಯೂ ನಾವು ಈ ಒಂದು ಸಂಸ್ಥಾಪನ ದಿನವನ್ನು 7/3/2021 ಪ್ರತಿ ವರ್ಷ ಆ ದಿನ ಟೈಲರ್ಸ್ ಡೇಯನ್ನಾಗಿ ಜನಪರ ಕಾಳಜಿಯ ಸಮಾಜಮುಖಿ ಚಿಂತನೆಯ ನಮ್ಮ ಉದ್ದೇಶ ಸರ್ಕಾರ ಹೇಳ್ತದೆ ಮಹಿಳಾ ಸಬಲೀಕರಣ ಸ್ವಉದ್ಯೋಗ ಅಂತೇಳಿ ನಮ್ಮ ಇವತ್ತು ಈ ವೃತ್ತಿಯಲ್ಲಿ ಟೈಲರ್ಗಳು ಯಾರು ಟೈಲರಿಂಗ್ ಮಾಡಲಿಕ್ಕೆ ತಯಾರಿಲ್ಲ ಪುರುಷರು ವೃತ್ತಿ ಮಾಡಿ ಜೀವನ ಕಷ್ಟಕ್ಕಾಗಿ ವೃತ್ತಿ ಬಿಟ್ಟು ಬೇರೆ ವೃತ್ತಿಗೆ ಕಡೆ ಹೋಗ್ತಾ ಇದ್ದಾರೆ ಮಹಿಳೆಯರು ವೃತ್ತಿ ಹತ್ರ ಆಕರ್ಷಣೆ ಆಗ್ತಿದ್ದಾರೆ ನಮ್ಮಲ್ಲಿ ಇವತ್ತು ಎಲ್ಲ ಕಡೆ ಮಹಿಳಾ ವೃತ್ತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತದೆ ಈ ವೃತ್ತಿಯನ್ನು ಉಳಿಸುವವರಿದ್ದರೆ ಅದು ಮಹಿಳೆಯರು ಮಾತ್ರ ಟೈಲರ್ ಹುಟ್ಟುವುದಿಲ್ಲ ಸಾಯುವುದು ಮಾತ್ರ ಟೈಲರ್ ಒಂದು ವೇಳೆ ಹುಟ್ಟಿದ್ದರೆ ಅದು ಲೇಡೀಸ್ ಟೈಲರ್ ಮಾತ್ರ ಅಂತ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೇವೆ ಇವತ್ತು ಮುಂದಿನ ಮಾಸದಲ್ಲಿ ಸಂಘಟನೆಯನ್ನು ಬಲಪಡಿಸುವುದು ಮಾತ್ರವಲ್ಲ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಈ ವರ್ಷ ಕಳೆದ 23 ವರ್ಷದಲ್ಲಿದ್ದರೂ ಇಷ್ಟು ವರ್ಷಗಳಿಂದ ಹೆಚ್ಚಿನ ಉತ್ಸಾಹದಿಂದ ಮಾಸೇವೆಯಲ್ಲಿ ಸ್ವಇಚ್ಛೆಯಿಂದ ಭಾಗವಹಿಸುವಂಥ ಒಂದು ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ ಇದು ಸಂಘಟನೆ ಬೆಳವಣಿಗೆ ಸಂಕೇತ ಅಂತ ನಾನು ಹೇಳಲಿಕ್ಕೆ ಸಂತೋಷಪಡ್ತೇನೆ ಮುಂದಿನ ದಿನಗಳಲ್ಲಿ ಬರುವ ಮಾಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ದೊಡ್ಡ ಮಟ್ಟದ ಹೋರಾಟ ಮತ್ತು ಸಂಘಟನಾತ್ಮಕವಾದ ಸಂಘಟನೆಯನ್ನು ಬಲಪಡಿಸುವ ತಲೆಮಟ್ಟದಲ್ಲಿ ಈ ಸಂಘಟನೆ ತಲೆಮಟ್ಟದಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಲಿಕ್ಕಿದೆ ಮಹಾಸಭೆಯನ್ನು ಯಶಸ್ವಿಗೊಳಿಸಲು ಮಾಧ್ಯಮದವರ ಸಹಕಾರ ಇಡೀ ರಾಜ್ಯದ ಟೈಲರ್ಗಳ ಜಿಲ್ಲಾವಾರು ಕ್ಷೇತ್ರವಾರು ವಲಯವಾರು ಸಮಿತಿಗಳ ಸಹಕಾರ ಮುಂದೆ ಸಿಗಲಿ ಇದೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರಾಗಿದ್ದು ಈಗ ನಮ್ಮ ರಾಜ್ಯ ಸಮಿತಿ ಸದಸ್ಯರಾಗಿರುವಂಥ ಪ್ರಜ್ವಲ್ ಅವರು ನಮ್ಮೊಟ್ಟಿಗಿದ್ದಾರೆ ಜಿಲ್ಲೆಯಲ್ಲಿ ಈ ಕಳೆದ 7/3/2021 ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ಸಾರಥ್ಯವನ್ನು ಮಾಡಿದ್ದಾರೆ ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಪ್ರಜ್ವಲ್ಗೂ ನೀಡ್ತಾ ಇದ್ದಾರೆ ನಮಸ್ತೆ ಎಲ್ಲರಿಗೂ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಎಲ್ಲರಿಗೂ ವಂದನೆಗಳು ಈಗಾಗಲೇ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹೋರಾಟದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದರು ಅದೇ ರೀತಿ ಇದೀಗ ಕೇವಲ ಒಂದು 2 ವರ್ಷದ ಒಳಗೇ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಲ್ಲಿ ನಾವು ನಮ್ಮ 8 ಕ್ಷೇತ್ರಗಳಲ್ಲಿ ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಕೂಡ ಕೊಡಗಿನ ಪ್ರಕೃತಿ ವಿಕೋಪ ಇರ್ಬೋದು ಅದಕ್ಕೆ ಕೂಡ
ದೊಡ್ಡ ಸಂಖ್ಯೆಯಲ್ಲಿ ನಾವು ಮೊತ್ತವನ್ನು ಸಂಗ್ರಹಿಸಿ ಕೂಡ ನೀಡಿದ್ದೆವು. ಅದರಂತೆ ಮೊನ್ನೆ ತಾನೇ ಮಾರ್ಚ್ 7ರ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಶಾಸಕರ ಮುಖಾಂತರ, ಅದು ಪುತ್ತೂರು ಶಾಸಕರಿರ್ಬೋದು, ಸುಳ್ಯ ಶಾಸಕರಿರ್ಬೋದು, ಮುಲ್ಕಿ ಮೂಡಬಿದ್ರೆ ಶಾಸಕರಿರ್ಬೋದು, ಉಳ್ಳಾಲ ಶಾಸಕರಿರ್ಬೋದು, ಅದರಲ್ಲಿ ಕೂಡ ದೊಡ್ಡದಾಗಿ ನಮಗೆ ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣದ ವೇದೋಸ್ ಕಾಮತ್ರವರು ದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರು ಕಳೆದ ವರ್ಷ ಕೂಡ 5 ಮಿಷನನ್ನು ನೀಡಿದರು, ಈ ವರ್ಷ ನಮಗೆ 10 ಮಿಷನನ್ನು ಇಲ್ಲಿಗೆ ನೀಡಿದರು. ಆಮೇಲೆ ಮಂಗಳೂರಿನ ಕಾರ್ಶೀಟ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಪುನಃ 10 ಮಿಷನನ್ನು ಸಂಘಟನೆ ಮುಖಾಂತರ ಕೂಡ ನೀಡಿದರು. ಒಟ್ಟಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 97 ಮಿಷನ್ಗಳನ್ನು ಒಂದೇ ದಿನದಲ್ಲಿ ಕೊಡಲಿಕ್ಕೆ ಆಯ್ತು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ತೀರಾ ಸಂಕಷ್ಟದಲ್ಲಿರುವಂಥ ಟೈಲರ್ ವೃತ್ತಿ ಬಾಂಧವರಿಗೆ ಈ ಒಂದು ಮಿಷನ್ ಅವರ ಜೀವನದ ಮುಂದಿನ ದಿನಗಳ ಏಳಿಗೆಗಾಗಿ ಒಂದು ನಾವು ನಮ್ಮ ಪ್ರಯತ್ನಕ್ಕೆ ಎಲ್ಲ ಕೂಡ ಸಂಸದ ಸಚಿವರ ಇದು ಶಾಸಕರ ಸಹಕಾರ ಕೂಡ ನೀಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ನಮ್ಮ ಈ ಒಂದು ಮೊನ್ನೆ ಕೊರೋನಾದ ಸಂದರ್ಭದಲ್ಲಿ ಕೂಡ ಕಳೆದ ವರ್ಷ ಕೂಡ ಹಾಗೂ ಈ ವರ್ಷ 2 ವರ್ಷಗಳ ಅವಧಿಯಲ್ಲಿ ಶಾಸಕರು ಅದು ಮಂಗಳೂರು ಶಾಸಕರಿರ್ಬೋದು, ಸುರತ್ಕಲ್ ಶಾಸಕರಿರ್ಬೋದು ಹಾಗೂ ಉಳ್ಳಾಲ ಬೇರೆ ಬೇರೆ ಶಾಸಕರು ಶಾಸಕರ ಮುಖಾಂತರ ಸುಮಾರು 7,000ಕ್ಕಿಂತ ಹೆಚ್ಚಿನ ಕಿಟ್ಗಳು ಅದು ಶಾಸಕರು ನೀಡಿದ ಅಲ್ಲದೆ ಸಂಘಟನೆಯ ಪ್ರಯತ್ನದ ಮುಖಾಂತರ 7,000ಕ್ಕಿಂತ ಹೆಚ್ಚು ಕಿಟ್ಗಳನ್ನು ನಾವು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸದಸ್ಯರಿಗೆ ಹಂಚಿದ್ದೇವೆ. ಅದರಂತೆ ನಮಗೆ ಕಾರ್ಮಿಕ ಇಲಾಖೆಯಿಂದ ಕೂಡ 1,600 ಕಿಟ್ ಬಂದಿದೆ. ಅದನ್ನು ಕೂಡ 8 ಕ್ಷೇತ್ರಗಳಿಗೆ ತಲಾ 200ರಂತೆ ನಾವು ಹಂಚಿದೆವು. ಅದರಂತೆ ನಮ್ಮ ಏನು ಜಿಲ್ಲಾ ಸಮಿತಿಯಿಂದ ನಾವು ನಮ್ಮ ಸದಸ್ಯರ ಮೊತ್ತದಿಂದಲೇ ಹಾಗೂ ಕ್ಷೇತ್ರ ಸಮಿತಿಯಿಂದ ಅವರ ಅಕೌಂಟ್ನಲ್ಲಿದ್ದ ಹಣವನ್ನು ಸೇರಿಸಿಕೊಂಡು ವಲಯ ಸಮಿತಿಗಳಿಂದ ಅವರವರ ಸಮಿತಿಗಳಿಂದ ಸೇರಿಸಿಕೊಂಡು ಹಾಗೂ ಬೇರೆ ಬೇರೆ ದಾನಿಗಳ ಸಹಾಯದಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 576,000 ರೂಪಾಯಿಗಳ ಮೊತ್ತದ ಕಿಟ್ಗಳ ಸಹಾಯವನ್ನು ನಾವು ಕೂಡ ನೀಡಿದ್ದೇವೆ ನಮ್ಮ ಟೈಲರ್ಗಳ ಹಣದಿಂದಲೇ. ಹಾಗಾಗಿ ಇದನ್ನು ಹೇಳಲಿಕ್ಕೆ ಕೂಡ ಸಂತೋಷ ಪಡ್ತೇನೆ. ಇದರ ಹಿಂದೆ ನಮ್ಮ ಕ್ಷೇತ್ರ ಸಮಿತಿ ಇರಲಿ, ವಲಯ ಸಮಿತಿಯ ಪದಾಧಿಕಾರಿಗಳು ತುಂಬ ಶ್ರಮ ವಹಿಸಿದ್ದಾರೆ. ಇದಕ್ಕಾಗಿ ನಾನು ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಘಟನೆ ಮುಖಾಂತರ ಸಂಘಟನೆಯಿಂದ ಏನು ಸಿಗ್ತದೆ ಏನು ಸಿಗ್ತದೆ ಹೇಳಲಿಕ್ಕೆ ಈ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ನೀಡಲಿಕ್ಕೆ ಕೂಡ ಇಷ್ಟಪಡ್ತೇನೆ. ಎಲ್ಲ ನಮ್ಮ ಕರ್ನಾಟಕದ ಪ್ರತಿಯೊಂದು ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿಯವರು ಕ್ಷೇತ್ರ ಸಮಿತಿಯವರು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಏನು ಟೈಲರ್ಗಳಿಗೆ ಸರ್ಕಾರದಿಂದ ಸಿಕ್ಕುವಂಥ ಏನು ನಮಗೆ ಸಿಕ್ಕುವಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಸಂಘಟನೆಯೊಂದಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕೆಂದು ಕೇಳಿಕೊಳ್ತಾ. ಕೇಳುಗರೆಲ್ಲರಿಗೂ ಶುಭ ವಂದನೆಗಳು. ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇದರ ಮಹಾಸಭೆಯು 31 ಮೂವತ್ತೊಂದು 2021 ಆದಿತ್ಯವಾರ ನಡೆಯಲಿದೆ. ಅದು ನಮ್ಮ ಕೇಂದ್ರ ಕಚೇರಿ ಅದರ ಹಾಲ್ನಲ್ಲಿ ಬೆಳಿಗ್ಗೆ 10:30 ಸರಿಯಾಗಿ ಈ ಕಾರ್ಯಕ್ರಮ ಜರಗಲಿದೆ. ಆದ್ದರಿಂದ ವೃತ್ತಿ ಬಾಂಧವರೆಲ್ಲರೂ ಆದಷ್ಟು ಬೇಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.